ರಾಜ್ಕುಮಾರ ಸಿನಿಮಾ ಪುನೀತ್ ರಾಜ್ಕುಮಾರ್ ಆಗಲಿಕ್ಕೆ ನಂತರ ನೋಡಿದಿರಾ ಬಂದು ಏನು ಹೇಳಕ್ಕೆ ಸರ್? ಏನು ಹೇಳಕ್ ಆಗ್ತಲ್ಲ ಸರ್, ಅದು ನೆನಪು ಹಂಗೆ ಐತೆ. ತುಂಬಾ ಚೆನ್ನಾಗಿದೆ. ಎಷ್ಟು ಮಿಸ್ ಮಾಡ್ತಿದ್ದೀರಾ ಪುನೀತ್ ರಾಜ್ಕುಮಾರ್? ತುಂಬಾ ಇಷ್ಟ ಆಗುತ್ತೆ. ನಿನ್ನೆ ಏನು ಯಾಕೆ ಬಂದೆ ಮತ್ತೆ ನೋಡೋದಕ್ಕೆ ರಾಜ್ಕುಮಾರ್ ಅಣ್ಣ? ಅಳು ಬರ್ತಾ ಇದೆ. ತುಂಬ ಚೆನ್ನಾಗಿತ್ತು ಫಿಲಮು. ನಾನು ಫಸ್ಟೇ ಒಂದ್ಸರಿ ನೋಡಿದೆ, ತಿರ್ಗಾ ಅವ್ರು ಇಲ್ಲ ಅಂತ ಒಂದು ಬೇಜಾರಾಗಿ ನನಗೂ ಅಳು ಬರ್ತಾ ಇದೆ. ಅದಕ್ಕೆ ಇನ್ನೊಂದ್ಸಲಿ ಅವ್ರನ್ನ ನೋಡೋಕ್ಕಾಗಲ್ಲ, ಅವ್ರ ಫಿಲಮ್ ಆದ್ರೆ ನೋಡ್ಬೋದು ಅಂತ ಬಂದೆ. ನಿಮ್ಗೇನು ಹೇಳಕ್ ಮನ್ಸು ಬರ್ತಲ್ಲ ಸರ್, ಯಾಕೆ ರಾಜ್ಕುಮಾರ ಮತ್ತೆ ನೋಡ್ಬೇಕು ಅಂತ ಯಾಕೆ? ಅವ್ರು ನಮ್ಮ ಬಿಟ್ಟು ಹೋಗೋಕ್ಕಾಗಲ್ಲ, ಬಿಟ್ಟು ಹೋಗಿರೋದು ನಮಗೆ ಏನು ಮನಸ್ಸಿಗೆ ತುಂಬ ನೋವಾಗಿದೆ ಅಷ್ಟೇ, ಅಷ್ಟು ಮಾತ್ರ ಹೇಳ್ಬೋದು ಅಷ್ಟೇ. ತುಂಬ ಇರಬೇಕಾಗಿತ್ತು ಅವ್ರು ತುಂಬ ಸಂತೋಷ. ಅವರು ಯಾವತ್ತೂ ಹೋಗಿಲ್ಲ ಅಂತ ಅನ್ಸಲ್ಲ, ಎನಿ ಟೈಮ್ ಇದ್ದೇ ಇರ್ತಾರೆ. ಅವ್ರು ಹೋಗಿದ್ರು ಜನರ ಮನಸ್ಸಲ್ಲಿ ಅಂತೂ ಇದ್ದೇ ಇರ್ತಾರೆ. ಕರ್ನಾಟಕ ಒಬ್ಬರೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ತುಂಬ ಆಚರಣೆ. ಮತ್ತೆ ಎಷ್ಟು ಸಾರಿ ನೋಡಿದ್ರು ಆಗಲ್ಲ ಸರ್, ನೋಡ್ತಾ ಇರ್ಬೇಕು ಅನಿಸುತ್ತೆ. ಯಾಕೆ ಇವತ್ತು ಮತ್ತೆ ನೋಡ್ಬೇಕು? ಮತ್ತೆ ಏನೋ ನಮ್ಮ ಇಲ್ಲ ಅಂತ ನೋಡ್ಲಿಕ್ಕೆ ಅಂತ ಬಂದಿದ್ದು, ಒಂದು ಇಲ್ಲೊಂದು ಸಿಕ್ತು ದುರ್ಗಪ್ಪ ನಜ್ಜಮ್ಮ ಬರ್ತಾರೆ ಅಂತ ಹೇಳಿ ನಾವು ಆಸೆ ಅಷ್ಟೇ. ತಂದೆ ತಾಯಿ ತುಂಬ ಇನ್ನೂ ಖುಷಿ ಆಯ್ತದೆ. ಅವ್ರದ್ದೇನು ಇನ್ನೂ ಅವ್ರು ಎಷ್ಟು ನೋಡಿದ್ರು ಸಕ ಸಕ್ ಡಾಟ್ ತಂದೆ ತಮ್ಮ ತಂದೆನ ಕರ್ಕೊಂಬಂತೀರಿ, ತಂದೆ ಪುನರ್ಜನ್ಮ ತಂದಿರ, ನಮ್ಮ ಬಡ ಮಕ್ಕಳನ್ನೆಲ್ಲ ಸಾಕಿ ಎಲ್ಲ ಮಾಡಿದಾರೆ. ಗ್ರೇಟ್, ಓಕೆ, ಥ್ಯಾಂಕ್ ಯು. ಎಲ್ಲ ಟಿ ವಿಯಲ್ಲಿ ನೋಡಿದೆ, ಎಲ್ಲದ್ರಲ್ಲಿ ನೋಡಿದೆ, ಐದು ವರ್ಷ ನೋಡಿದೆ. ಇದು ಪ್ರಿಯ ಅಂತ ಬರಲಿಲ್ಲ, ಅಭಿಮಾನದಿಂದ ಬಂದೆ. ಅನ್ನೋರು ನೋಡಿ, 3 ದಿನ ಸ್ಟೇಡಿಯಮಲ್ಲಿದ್ದು ಇವಾಗಲಿದ್ದು ಇನ್ನೂ ಫೀಲಿಂಗ್ಸ್ ಹೋಗ್ತಾರೆ ನನಗೆ. ಇದರಿಂದ ಅವ್ರು ನೋಡ್ತಾ ಇರ್ತೀವಿ, ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ತೀವಿ. ಫೀಲಿಂಗ್ಸ್ ಎಲ್ಲ ಅದು ಕಳೆದೋಯ್ತು, ಎಲ್ಲ ಹೊರಟೋಯ್ತು. ಕನ್ನಡನೇ ಹೊರಟೋಯ್ತು, ಇದೇ ಲಾಸ್ಟ್. ನಾನು ಥಿಯೇಟ್ರ್ ಬರೋದು ಇನ್ಮೇಲೆ ಕನ್ನಡ ಪಿಕ್ಚರ್ಗೂ ಬರೋಲ್ಲ, ಕನ್ನಡಕ್ಕೂ ಬರೋಲ್ಲ. ನಾನು ಹೆಂಗೆ ಮಾತಾಡೋದು ಅಂತ ಗೊತ್ತಾಯಿಲ್ಲ. ರಾಜ್ಕುಮಾರ ಸಿನಿಮಾ ರಿಲೀಸ್ ಆಗಿ 1 ವರ್ಷ ಆಗಿದೆ, ಆದರೂ ಮತ್ತೆ ನೋಡಕ್ಕೆ ಬಂದಿದ್ದೀರಾ? ಹೌದು. ಏನು ಅನಿಸ್ತು ಮತ್ತೆ ನೋಡಿ? ಖುಷಿ ಆಯಿತು, ಒಂದ್ಕಡೆ ದುಃಖ ಆಯಿತು. ನೋಡ್ತಾ ಇದ್ರೆ ಇವಾಗ ರಾಜ್ಕುಮಾರ ಬಂದೈತೆ, ಇವಾಗ ಫ್ಯಾನ್ಸ್ ಮುಗಿಸ್ಕೊಂಬತ್ತಾ ಇರೋದಂಥ ರೀತಿ ಇದೆ. ಕೋಣ ಎಲ್ಲೂ ಹೋಗಿಲ್ಲ, ಎಲ್ಲರ ಮನಸ್ಸಲ್ಲೂ ಹೃದಯದಲ್ಲೂ ಜೊತೆಲೇ ಇದ್ದಾರೆ. ಫಿಲಮ್ ಮಾಡೋ ಸ್ಟಾಪ್ ಮಾಡಿದ್ದಾರೆ. ದೊಡ್ಡ ಮನೆ ಕೆಲಸನೇ ಹೊಂಟೋಯ್ತು, ಆ ಕೆಲಸ ಮರ್ಯಾಕೆ ಯಾರು ಕೈದ್ರೆ ಸಾಧ್ಯ ಇಲ್ಲ. ಅವ್ರು ಯಾವ ತಿರು ಇಲ್ಲೇ ಇದೆ ಸರ್, ಅಪ್ಪು ಅಪ್ಪುನೇ. ಸ್ಕ್ರೀನ್ ಮೇಲೆ ಮತ್ತೆ ಬಿಗ್ ಸ್ಕ್ರೀನ್ ಮೇಲೆ ನೋಡಿ ಹೆಂಗೆ ಅನಿಸ್ತು? ಖುಷಿಯಾಯಿತು. ನೋಡೋಕ್ಕಂತೂ ಆಗ್ತಾ ಇಲ್ಲ, ಆದ್ರೂ ಏನೋ ಒಂದು ಧೈರ್ಯ ಮಾಡ್ಕೊಂಡು ನೋಡಬೇಕು. ಅಪ್ಪು ಇದ್ದಾರೆ, ಎಲ್ಲೂ ಹೋಗಿಲ್ಲ, ಎಲ್ಲ ಮನುಷ್ಯ ಹೃದಯದಲ್ಲೂ ಶಾಶ್ವತವಾಗಿ ಉಳಿದಿದ್ದಾರೆ. ನಮ್ಮ ಜೀವ ಇರೋ ಗಂಟ, ನಮ್ಮ ರಾಜವಂಶ, ಅಪ್ಪು, ಶಿವಣ್ಣ, ರಾಘಣ್ಣ, ಎಲ್ಲ ವಿಲ್ ಬಿ ಫಾರ್ ಎವರ್ ಆ್ಯಂಡ್ ಎವರ್ ನಮ್ಮ ಆಟಲ್ಲಿ ಇರ್ತಾರೆ. ಅವ್ರು ಎಲ್ಲೂ ಹೋಗಿಲ್ಲ, ಬಿಟ್ಟೋಗಿಲ್ಲ. ರಾಜ್ಕುಮಾರ್ ಸಿನಿಮಾ ರಿಲೀಸ್ ಆಗಿ ಸುಸ ಆಗಿದೆ, ಮತ್ತೆ ನೋಡಕ್ಕೆ ಬಂದಿದ್ದೀರಾ? ನೋಡೋದಲ್ಲ, ಇನ್ನ 3 ಶೋ ಹಾಕಿದ್ರು ಟಿಕೆಟ್ ಕೊಟ್ಟರು ಬೇಕಾದ್ರೆ ನಾವು ನೋಡೋದಕ್ಕೆ ರೆಡಿ ಆಗಿದ್ದೀವಿ. ಆ ಥರ ಇದೆ ನಮ್ಮ, ಒಂದು ಸತಿ ನೋಡೋದು, ಅದು ಎಷ್ಟು ಸತಿ ನೋಡಿದ್ರು ಬೇಜಾರು ಅನ್ನೋದಿಲ್ಲ, ಯಾವತ್ತು ಆಗೋದು ಇಲ್ಲ, ಬೇಜಾರಾಗೋ ಅಂತದಿಲ್ಲ. ಒಂದು 1 ನಿಮಿಷ ಅನ್ನೋದು ಬೋರಿಂಗ್ ಅನ್ನೋದಿಲ್ಲ, ಎಲ್ಲ ಕಡೆ ಎಂಟರ್ಟೈನ್ಮೆಂಟ್ ಕೊಟ್ಟು ಎಲ್ಲಿ ಯಾವ ಥರ ಅನ್ನೋದು ಅವ್ರನ್ನ ನೋಡ್ಕೊಳ್ಳಬೇಕು. ರಿಯಲಿ ಇನ್ಸ್ಪಿರೇಷನ್, ಥ್ಯಾಂಕ್ ಯು ಸರ್. ಮೈಸೂರಿಂದ ಬಂದಿರ್ತೀವಿ ಸರ್, ಅದೊಂದಕ್ಕೋಸ್ಕರ. ಅದು ಈ ಥರ ನೋಡಬೇಕು, ಬರೀ ರಾತ್ರಿ ನೋಡ್ಕೊ ಬಂದ್ವಿ. ನ್ಯೂಸಲ್ಲಿ ಗೊತ್ತಾಯಿತು 11 ಗಂಟೆಯಲ್ಲಿ ಈ ಥರ ಫ್ರೀ ಶೋ ಇದ್ದಾರೆ, ಅದು ರಾಜ್ಕುಮಾರ ಅಂತ. ಕಾರ್ ಎತ್ಕೊಂಡು ಬೆಳಿಗ್ಗೆ 5 ಗಂಟೆಗೆ ಬಂದು ರೀಚ್ ಆಗಿದ್ದೀವಿ. ಆ ಮೂವಿ ಅಂದರೆ ಅಷ್ಟು ಇಷ್ಟ, ಅದರಲ್ಲೂ ಅಪ್ಪು ಅವ್ರಿಗಿಲ್ಲ ಈಗ, ಅದನ್ನ ನೆನೆಸ್ಕೊಳ್ಳೋಕ್ಕೂ ಊಹೆನೂ ಮಾಡ್ಕೊಳೋಕ್ಕಾಗ್ತಾಯಿಲ್ಲ. ಏನಾದರೂ ಇದ್ರಲ್ಲಾದರೂ ಅವ್ರನ್ನ ನೆನೆಸ್ಕೊಳ್ಳೋಣ, ಇದರಲ್ಲಿ ನಾವು ಭಾಗಿಯಾಗೋಣ ಅಂತ ಒಂದು ಕಣ್ಣಲ್ಲಿ ನೀರು ಹಾಕ್ಬಿಟ್ಟು ಬಂದಿದ್ದೀವಿ ಸರ್. ಅವ್ರು ಹೋದ್ಮೇಲೆ ಬಿಗ್ಸಿದಲ್ಲ ಅವ್ರನ್ನ ನೋಡಿ, ಹಿಂಗೆ ಹೆಂಗೆ ಫೀಲ್ ಆಯ್ತು ಸರ್? ನಿಜ ಹೇಳಿ, ನೀವು ಊಹೆನೂ ಮಾಡ್ಕೊಳ್ಳೋದಿಲ್ಲ, ಕಣ್ಣು ಲಿಟ್ರಲ್ಲಿ ಹತ್ತಿಟ್ಟು ಬಂದಿದ್ದೀವಿ ಸರ್. ಆ ಬೊಂಬೆ ಹೇಳ್ತೈತೆ ಸಾಂಗಲ್ಲಿ ನೋಡಿದ್ವಿ, ಅವ್ರಿಗೆ ಅಂತಲೇ ಬರೆದಂಥ ಸಾಂಗ್ ಸರ್ ಅದು. ಲಿಟ್ರಲಿ ವಿ ಆರ್ ಅನ್ಲೈಕ್ ಇಫ್ ಎಲ್ಲೋ ಸರ್. ಅವ್ರ ಎರದಲ್ಲಿ ಇನ್ನೂ ಇರಬೇಕಾಗಿತ್ತು, ನಾವು ಅವ್ರು ಇರಬೇಕಾಗಿತ್ತು, ಕನ್ನಡ ಇಂಡಸ್ಟ್ರಿನೂ ಎಲ್ಲೋ ಹೋಗ್ಬೇಕಾಗಿತ್ತು ಸರ್. ರಿಯಲಿ ವಿ ಆರ್ ಮಿಸ್ಸಿಂಗ್. ಥ್ಯಾಂಕ್ ಯು. ಸಿನಿಮಾ ನೋಡಿದ್ರಾ ಸರ್? ಸಕ್ಕದೈತೆ ಸರ್. ಮತ್ತೆ ರಾಜ್ಕುಮಾರ ಸಿನಿಮಾ ನೋಡಬೇಕು ಅಂತ ಯಾಕೆ ಅನಿಸ್ತು ನಿಮಗೆಲ್ಲ? ಯಾಕೆ ನೋಡಬೇಕು ಅನಿಸ್ತು? ಚೆನ್ನಾಗಿದೆ ಸರ್. ಅವ್ರು ನಮ್ಮ ಬಾಸು. ಸಾವಿರ ಸತಿ ಹಾಕಿದ್ರು ಬರ್ತೀವಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ.